ದೇವೇಗೌಡರ ಕುಟುಂಬದಲ್ಲಿ ಕುಮಾರಸ್ವಾಮಿ ವರ್ಸಸ್ ರೇವಣ್ಣ ಫೈಟ್ ಇದೀಗ ಮುಂದುವರಿತಾ ಇದೆ. ದತ್ತ ಅವರ ವಿಷಯದಲ್ಲಿ ಟಿಕೆಟ್ ಅನ್ನು ಅನೌನ್ಸ್ ಮಾಡೋ ಮೂಲಕ ಕುಮಾರಸ್ವಾಮಿ ವಿರುದ್ಧ ರೇವಣ್ಣ ಸಮರ ಸಾರದ ಹಾಗೆ ಕಾಣಿಸ್ತಾ ಇದೆ. ದತ್ತಗೆ ಕಡೂರು ಟಿಕೆಟ್ ಅನ್ನು ರೇವಣ್ಣ ಘೋಷಣೆ ಮಾಡಿದ್ದಾರೆ. ಹಾಸನ ವಿಚಾರದಲ್ಲಿ ಟಕ್ಕರ್ ಕೊಡೋಕೆ ಅಂತಲೇ ಕಡೂರಿನಿಂದ ದತ್ತಗೆ ಟಿಕೆಟ್ ಅನ್ನು ಘೋಷಿಸಿದ್ರ. ಅಧಿಕೃತ ಅಭ್ಯರ್ಥಿ ಧನಂಜಯ ಅಂತ ಈಗಾಗಲೇ ಘೋಷಣೆ ಮಾಡಿದ್ರು ಹೆಚ್ ಡಿ ಕುಮಾರಸ್ವಾಮಿ ಕಡೂರಿನಿಂದ. ಆದರೆ ಪಕ್ಷ ಬಿಟ್ಟು ಹೋದವರಿಗೆ ನೋ ಎಂಟ್ರಿ ಎಂದಿದ್ದ ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ಟಿದ್ದಾರೆ ರೇವಣ್ಣ. ನಾನೇ ನನ್ನ ಜೀವಿತ ದತ್ತನ್ನು ಶಾಸಕರು ಅರ್ಜಿ ಹಾಕಿದ್ರೆ 18ನೇ ತಾರೀಕು ಅದೇನೇ ಕಷ್ಟ ಆಗ್ಲಿ ನಾನೇ ಹೆಲಿಕಾಪ್ಟರ್ ಬರ್ತೀನಿ ಅಂತ ಹೇಳಿದ್ದಾರೆ. ನೀವೆಲ್ಲ ದಯಮಾಡಿ ಬೇರೆ ತರ ಯಾವುದೇ ದಾರಿ ತಪ್ಪಿಸ್ಬೇಡಿ. ಆ ದಾರಿ ತಪ್ಪಿಸೋದ್ರಿಂದ ನಮ್ ಜನಕ್ಕೆ ನೋವಾಗುತ್ತೆ, ಮತ್ತೆ ನೋವು ಅನುಭವಿಸ್ಬೇಕಾಗುತ್ತೆ, ಅದನ್ನ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಆ ಪಶ್ಚಾತ್ತಾಪ ಪಡೋದಕ್ಕೆ ಅವಕಾಶ ಯಾವ್ದು ವಿಷಯ ಗೊತ್ತಿಲ್ಲ. ನಾನ್ 4 ದಿನದಿಂದ ದೂರಲ್ಲಿ.